ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದೆ, ಉದ್ಧಾರಾದೆವು ನಿಮ್ಮಿಂದೆ. ನೀವು ಈ ಲೋಕಕ್ಕೆ ಬಂದಿಂದೆ, ನಿಮ್ಮ ದರ್ಶನವಾದಿಂದೆ, ನಿಮ್ಮ ಪಾದಕ ಬಿದ್ದಿಂದೆ, ನಿಮ್ಮ ವಾಕ್ಯವ ಕೇಳಿಂದೆ, ಸಂಶಯವೆಲ್ಲ ಅಳಿದಿಂದೆ. ಸಿದ್ಧಾರೂಢರನ್ನು ಭಕ್ತರು ಅನೇಕ ರೀತಿಯಿಂದ ಕೊಂಡಾಡಿದರು. ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂದರು. ಸಿದ್ಧಾರೂಢರ ಶೃಂಗಾರ ನೋಡಲು ದುಃಖವು ಪರಿಹಾರ ಅಂತಂದರು. ಸಿದ್ಧಾರೂಢರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಅಂತಂದರು. ಸಿದ್ಧಾರೂಢಪ್ಪವರು ಎಷ್ಟು ದೊಡ್ಡವರಿದ್ದರು. ಸಿದ್ಧಾರೂಢನನ್ನು ನಂಬಿದಂತಹ ಭಕ್ತರಿಗೆ ಸಿದ್ಧಾರೂಢನ ಒಂದು ನೆನಪಾದರೆ ಮೈಯನ ರೋಮಾಂಚನ ಆಗ್ತದೆ. ಜನ್ಮ ಸಾರ್ಥಕವಾದಂಥ ಅನುಭವ ಆತ್ಮನಿಂದ ಉಕ್ಕಿ ಬರ್ತೈತಿ. ನಂಬಬೇಕು ಅವನಷ್ಟ. ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢಪ್ಪಗಳು ಒಂದು ಲೀಲೆಯನ್ನು ಮಾಡಿ ತೋರಿಸ್ತಾರೆ. ಬಾಂಬೆದಿಂದ ಒಬ್ಬಕ್ಕಿ ಪಾರ್ಸಿ ಹೆಣ್ಣುಮಗಳು ಕೋಟ್ಯಾಧೀಶಿದ್ದರಕ್ಕೆ ಎಷ್ಟೋ ಕೋಟಿ ರೂಪಾಯಿ ಆಸ್ತಿ ಆವಾಗಿನ ಕಾಲದಾಗ 1927 ಇಸ್ವಿ ಒಳಗೆ ಎಷ್ಟೋ ಕೋಟಿ ರೂಪಾಯಿ ಆಸ್ತಿ ಬಾಂಬೆದೊಳಗೆ ಇತ್ತಕ್ಕಿದ್ರು. ಆವಾಗಿನ ಕಾಲದೊಳಗೆ ಮುಂಬೈ ಯೂನಿವರ್ಸಿಟಿ ಒಳಗೆ ಇಂಗ್ಲೀಷ್ನೊಳಗೆ ಗೋಲ್ಡ್ ಮೆಡಲ್ ಪಡೆದಂಥವಳು. ಕಾಣಕ್ಕೆ ಎಷ್ಟು ಸುಂದರಳಿದ್ದಳಂದ್ರೆ ಅಪ್ಸರಿಯರು ಸಹಿತ ಆಕೆ ಮುಂದೆ ನಾಚೋಗಬೇಕು ಅಷ್ಟು ಸುಂದರವಾದಂಥ ಹೆಣ್ಮಗಳು. ಸಿದ್ಧಾರೂಢರ ಹಂತೇಕ ಆಕೆ ಶಿವರಾತ್ರಿಗೊಮ್ಮೆ ಹುಬ್ಬಳ್ಳಿಗೆ ಬಂದು 15 ದಿನ ಇಲ್ಲೇ ಉಳಿತಿದ್ಲು. ಮಠದಾಗನ ಸೇವಾ ಮಾಡ್ಕೊಂತ ಉಳಿತಿದ್ಲು. ಮಂದಿ ಸೇವಾ ಮಾಡೋದನ್ನು ನೋಡಿ ತಾನೂ ಒಂದು ದಿವಸ ಹೋಗಿ ಸಿದ್ಧಾರೂಢರಿಗೆ ನಮಸ್ಕಾರ, ಮೀಪನ್ ಮಠಾತ ಸೇವಾಕರ್ತು ಕುಟ್ಲತರಿ ಸೇವಾ ಸಾಂಗ ಅನ್ಲಕ್ಕೆ, ಯಾವುದಾದ್ರೂ ಒಂದು ಸೇವೆ ನನಗೆ ಹೇಳಪ್ಪ ನಾನು ಮಾಡ್ತೀನಿ ಅಂತ ಸಿದ್ಧಾರೂಢರಿಗೆ ಕೇಳಿದ್ಲು. ಸಿದ್ಧಾರೂಢಪ್ಪಳು ಅಂದರು, ಏನು ಮಾಡ್ತೀವ ನೀ ಅಂದರು. ಯಪ್ಪ ನಾನು ಅಡುಗೆ ಮನೆಯಾಗ ಮುಸುರಿ ತೆಗೆಯೋ ಕೆಲಸ ಮಾಡ್ತೀನಿ ರೀ ಅಂದ್ಲಿಕ್ಕೆ. ಸಿದ್ಧಾರೂಢರಿಗೆ ಸಂತೋಷ ಆತ್ವ ಮಾಡೋ ಹೋಗಂದ್ರು. ಅವತ್ತಿನಿಂದ ಏನು ಮಾಡಕತ್ತಲಂತಂದ್ರೆ ದಿನ ಅಡುಗೆ ಮನೆಯೊಳಗೆ ಊಟ ಮಾಡಿ ಏನು ಬಿಟ್ಟಿರ್ತಾರೆ ಅದನ್ನು ಎಲೆ ತೆಗೆಯೋದು, ಕಸ ಹೊಡೆಯೋದು, ಅಲ್ಲಿ ಮುಸುರಿ ಬಾಂಡೆ ತೊಳೆಯೋದು, ಈ ಕೆಲಸ ಮಾಡಕತ್ತಲಕ್ಕಿ. ಎಂತಕ್ಕಿ ಈಗ ಹೇಳಿದ್ವಲ್ಲ ಕೋಟ್ಯಾಧೀಶ್ವರರು ಅತ್ಯಂತ ಸುಂದರಿ, ಅತ್ಯಂತ ವಿದ್ಯಾವಂತೆ. ಎಷ್ಟು ದಿವಸ ಮಾಡಿದ್ಲಂತಂದ್ರೆ 20 ವರ್ಷ ಮಾಡಿದ್ಲಂತ ಸೇವಾ. ಅದನ್ನು ಬಂದ್ಲಪ್ಪ ಅಂದ್ರೆ ಒಮ್ಮೆ ಸಿದ್ಧಾರೂಢರ ದರ್ಶನ ಮಾಡಿಕೊಂಡು ಅಡುಗೆ ಮನೆಯಾಗ ಹೋದ್ಲಪ್ಪ ಅಂದ್ರೆ 15 ದಿನದ ಗಂಟಲೆ ಅಡುಗೆ ಮನೆ ಬಿಟ್ಟು ಹೊರಗೆ ಬರ್ತಿರಕ್ಕಿಲ್ಲಂತ, ಬರೀ ಮುಸುರಿ ತೊಳೆದು ಕೆಲಸ ಮಾಡ್ತಿದ್ಲು. ಒಂದು ದಿವಸ ಏನಾತಂದ್ರೆ ಶಿವರಾತ್ರಿ ಜಾತ್ರೆ ಮರುದಿವಸ ಊಟ ಮಾಡತಿದ್ರು. ಊಟ ಮಾಡಿ ಎದ್ದ ಮೇಲೆ ಎಲೆ ತೆಗಿಯಾಕತ್ತಿದ್ಲಂತಿಕ್ಕಿ. ಒಬ್ರು ಯಾರೋ ಏನು ಮಾಡಿದ್ರಂತಂದ್ರೆ ಊಟದೊಳಗೆ ಒಂದಿಷ್ಟು ಅನ್ನ, ಒಂದಿಷ್ಟು ನುಚ್ಚು, ಸಜ್ಜಕ ಎಲ್ಲ ಕಲಿಸಿ ಬ್ಯಾಡಾಗಿ ಬಿಟ್ಟಿದ್ದ ಉಂಡಿದ್ದ ಎಲೆ ಒಳಗೆ. ಆ ಎಲೆ ತೆಗಿಯಕ್ಕೆ ಹೋದ್ಲು ಸಿದ್ಧಾರೂಢರು ಓಡಿ ಬಂದವರು. ಒಂದು ಮಾತಂದ್ರಂತ, ಯವ್ವ ಅದನ್ನು ತೆಗಿಬೇಡ, ಮೊಣಕಾಲ ಹಚ್ಚಿ ಕೆಳಗೆ ಊರಿ ಹಿಂದೆ ಕೈ ಕಟ್ಕೊಂಡು ನಾಯಿ ಹೆಂಗೆ ತಿಂತಾವಲ್ಲ ಹಂಗೆ ತಿನ್ನೋದನ್ನಂದ್ರೆ ಅವರು. ಆಕೆ ಅಂದ್ಲು, ಒಂದು ಮಾತು ಕೇಳಲಿಲ್ಲ, ಹಿಂದೆ ಮುಂದೆ ಮಾಡಲಿಲ್ಲ, ಸುಮ್ಮನೆ ಬಡ ಬಡ ಹಿಂದೆ ಕೈ ಕಟ್ಕೊಂಡು ಮೊಣಕಾಲು ಊರಿ ಅದನ್ನೆಲ್ಲ ತಿಂದು ಮುಗಿಸ್ಬಿಟ್ಲಂತ. ಯಪ್ಪ ಇದನ್ನಷ್ಟ ತಿನ್ನಬೇಕು, ಮುಂದಿನ ಎಲ್ಲಿನೂ ತಿನ್ನಬೇಕು ಅಂತ ಕೇಳಲಿಕ್ಕೆ ಇಲ್ಲ ಸಾಕು ಹೇಳಂದ್ರು. ಅಷ್ಟು ಮಾಡಿ ಜಾತ್ರೆ ಮುಗೀತು. ಸಂಜೆಕ್ಕೆ ಸಿದ್ಧಾರೂಢಪ್ಪಗಳು ಹಂತೇಕ ಕೆಲವು ಮಂದಿ ಭಕ್ತರಂದರು, ಯಪ್ಪ ಎಲ್ಲ ಭಾಳ ಚಲೋ ಆಯ್ತು, 20 ವರ್ಷ ಗಂಟಲೆ ಸೇವಾ ಮಾಡ್ತಿದ್ಲು ಬಾಂಬೆದ ಹೆಣ್ಮಗಳು, ಪಾಪ ಅಕ್ಕಿಗೆ ನಾಯಿ ಹೆಂಗೆ ಮೊಣಕಾಲು ಊರಿ ತಿನ್ನಂತಂದ್ರಿಪ್ಪ ಎಂಜಲ ಹಂಗೆ ಯಾಕೆ ಮಾಡಿದ್ರಿ ಅಂಥೇಳಿ ಕೇಳಿದ್ರಂತ ಭಕ್ತರು. ಸಿದ್ಧಾರೂಢಪ್ಪಗಳಂದ್ರಂತ, ಮತ್ತು ಅಕ್ಕಿಗೆ ಎಷ್ಟೆಲ್ಲ ನಿಮಗೆ ತ್ರಾಸಾಗೈತೆ ಅಂದ್ರೆ ಕರ್ಕೊಂಬರಿಪ್ಪ ಆಕಿನ ಅಂತ ಹೇಳಿದ್ರಂತ. ಆವಾಗ ಆಕಿನ ಕರೆಯಕ್ಕೆ ಹೋದ್ರಂತ, ಯಾಕಂತ ಕೇಳಿದ್ಲಕ್ಕಿ. ಇಲ್ಲ
ಮುಂಜಾನೆ ನಿಮಗೆ ಅಪ್ಪಗಳು ಹಿಂಗೆ ಮಾಡಿದ್ರಲ್ಲ, ಹಂಗೆ ಯಾಕೆ ಮಾಡಿರಿ ಅಂತೇಳಿ ಕೇಳಿದ್ದಕ್ಕೆ ಆಕಿನ ಕರ್ಕೊಂಬರಂದ್ರು. ಆಕೆಂದ್ಲು, ತಿನ್ನಿಸಿದ ಮಾವ ತಿಂದಕ್ಕೆ ನಾನು, ನಡಕ್ಕೆ ನೀವ್ಯಾಕೆ ತ್ರಾಸು ತಗೊಳತ್ತಿರಿ ಅಂತ ಮಾತು ಕೇಳಿದ್ಲು ನೋಡ್ರಿ. ತಿನ್ನಿಸಿದ ಮಾವ ತಿಂದಕ್ಕೆ ನಾನು, ನೀವ್ಯಾಕೆ ಅಷ್ಟು ತ್ರಾಸು ತಗೊಳತ್ತಿರಿ ಅಂದ್ಲಕ್ಕೆ. ಇಲ್ಲ, ಅಪ್ಪಗಳು ಕರೆಯಾಕತ್ತಾರ ಬರ್ರಿ. ಆದರೂ ಹಾದ್ಲ ಪಾಪ ಅಪ್ಪಗಳು ಹಂತಕ್ಕೆ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ, ಯಾಕ್ರಿಪ್ಪ ನೀ ಹಂತಕ್ಕೆ ಬಾವ ಇಲ್ಲ ಅಂದ್ರು. ಆಕಿನ ಹಂತೆ ಕುಂಡ್ರಿಸ್ಕೊಂಡು ಆಕಿ ತಲೆ ಮೇಲೆ ಕೈ ಇಟ್ಟರಂತ, ಆಕಿ ಹಣೆ ಬರ ಎಲ್ಲರಿಗೂ ಕಾಣಕತ್ತಂತ ಏನು ಬರೆದಿದ್ದರಂತಂದ್ರೆ, ಈ ಜನ್ಮದೊಳಗೆ ಮನುಷ್ಯಳಾಗಿ ಹುಟ್ಟಬೇಕು, ಮುಂದಿನ ಜನ್ಮಕ್ಕೆ ನಾಯಿಯಾಗಿ ಹುಟ್ಟಬೇಕಂತ ಆಕಿ ಹಣೆ ಬರ ಬರೆದಿತ್ತಂತ. ಅದಕ್ಕೆ ಸಿದ್ಧಾರೂಢರಂದ್ರಂತ, ಇಷ್ಟು ಭಕ್ತಿಯಿಂದ ಸಿದ್ಧಾರೂಢನ ಮಠದಾಗ ಸೇವಾ ಮಾಡಿದಕ್ಕೆ ಮುಂದಿನ ಜನ್ಮಕ್ಕೆ ನಾಯಿಯಾಗಿ ಹುಟ್ಟಬಾರ್ದಂತೇಳಿ ಇವತ್ತನ ಆಕಿನ ನಾಯಿ ಮಾಡಿ ಕೈ ಬಿಟ್ಟನಪ್ಪ, ಇವತ್ತಿನಿಂದ ಆಕಿ ಮುಕ್ತಳಾಗಿ ಹೋದ್ಲಂತ ಹೇಳಿಕರ ಆಶೀರ್ವಾದ ಮಾಡಿ ತೋರಿಸಿದ್ರು ಮಹಾತ್ಮರು ಸಿದ್ಧಾರೂಢ ಅಪ್ಪಗಳು.